ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪ ಕ್ರಿಯೇಟಿವ್ ಇವತ್ತು ನಾನು ನಿಮಗೆ ಈ ಸೊಪ್ಪು ಮಸ್ಸೊಪ್ಪು ಅಂತ ಹೇಳ್ತೀವಲ್ಲ ಅದನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ಹಾಗೆ ನಿಮಗೆ ಈ ಪುನರ್ನವ ಸೊಪ್ಪಿನಿಂದ ಮತ್ತು ಡೆಸಾರ್ಟ್ ಹಾರ್ಸ್ ಪರ್ಸ್ಲೆ ಅಂತ ಹೇಳ್ತೀವಲ್ಲ ಈ ಸೊಪ್ಪುಗಳಿಂದ ಮಾಡುವಂತಹ ಈ ಗಟ್ ಸೊಪ್ಪು ಮಸ್ಸೊಪ್ಪು ಇವುಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ನಿಮಗೆ ಪುನರ್ನವ ಅಂತ ಇದು ಹೆಸರೇ ಸೂಚಿಸುವಂತೆ ನವೀಕರಿಸುವವನು ಅಂತ ಈ ಸೊಪ್ಪಿಗೆ ಹೇಳ್ತಾರೆ ಅಂದರೆ ನಮ್ಮ ಬಾಡಿಯಲ್ಲಿರುವ ಕೆಲವು ಪಾರ್ಟ್ಗಳು ಡ್ಯಾಮೇಜ್ ಆಗ್ತಾ ಇದ್ದಾಗ ಸೆಲ್ಸ್ಗಳೆಲ್ಲ ಡ್ಯಾಮೇಜ್ ಆಗ್ತಾ ಇದ್ದಾಗ ಇದು ನಮ್ಮ ಪಾರ್ಟ್ಗಳನ್ನು ಪುನರ್ ನವೀಕರಿಸುತ್ತೆ ಹಾಗಾಗಿ ಇದನ್ನು ಈಗ ಮಳೆಗಾಲ ಬಿದ್ದ ತಕ್ಷಣ ಭೂಮಿಗೆ ಒಂದೆರಡು ಮಳೆ ಬಿದ್ದ ತಕ್ಷಣ ಇದೇನಾಗುತ್ತೆ ಚಿಗಿರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಸಾಮಾನ್ಯ ತುಂಬ ಅಗ್ಲ ಹರಡ್ಕೊಳುತ್ತೆ ಈ ಸೊಪ್ಪು ಇದರ ಕುಡಿ ಕುಡಿಯನ್ನು ಕೊಯ್ದು ಮಾಡುವಂಥದ್ದು ಸಾಮಾನ್ಯವಾಗಿ ತುಂಬಾ ರೋಗಗಳಿಗೆ ಇದು ರಾಮ ಕೆಲಸ ಮಾಡುತ್ತೆ ಹಾಗೆ ನಾವು ಗಟ್ಸೊಪ್ಪುಗಳನ್ನು ತುಂಬ ಮಾಡ್ತೀವಿ ನೋಡಿ ಈ ಥರ ಇರುತ್ತೆ ಇದರ ಹೂವು ಈಗ ಸಬ್ಬಸ್ಗೆ ಮೆಂತೆ ಹರವೆ ಇದೆಲ್ಲ ಹಾಕಿ ಮಾಡ್ತೀವಿ ಅದು ಸಾಮಾನ್ಯ ಯಾವಾಗಲೂ ಸಿಗುವಂಥದ್ದು ಇದು ನಿಮಗೆ ತೋಟದಲ್ಲಿ ಗದ್ದೆ ಬೆದಗಳಲ್ಲಿ ಸಿಗುವಂಥದ್ದು ಹಾಗಾಗಿ ಇದನ್ನು ಎಲ್ಲೇ ಸಿಕ್ಕರೂ ಸಹ ತಂದು ಯೂಸ್ ಮಾಡಿಕೊಳ್ಳಿ ಕಿಡ್ನಿ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ನಿಮಗೆ ಲಿವರ್ ಆಗಿರ್ಬೋದು ಇವೆಲ್ಲ ಡ್ಯಾಮೇಜ್ ಆದಾಗ ನಿಮಗೆ ಇದನ್ನು ಪುನರ್ ನವೀಕರಿಸುವಂತಹ ಈ ಸೊಪ್ಪನ್ನು ನೀವು ಇದು ಸಹ ನೋಡಿ ಈ ಸೊಪ್ಪು ಸಹ ಇದು ಅದೇ ಥರನೇ ಬೆನಿಫಿಟ್ಸ್ ಇರೋವಂಥದ್ದು ಇದು ಬೇರೆ ಸೊಪ್ಪು ಡೆಸರ್ಟ್ ಹಾರ್ಸ್ ಪರ್ಸ್ಲೇನ್ ಅಂತ ಹೇಳ್ತೀವಲ್ಲ ಆ ಸೊಪ್ಪಿದು ಆದರೆ ಇದು ನಿಮಗೆ ಪುನರ್ನವ ಪುನರ್ನವತ್ತರೇ ಇದು ಸಹ ಕೆಲಸ ಮಾಡುತ್ತೆ ಆದರೆ ಇದು ಒಂದ್ಸರಿ ಬೆಳೆಯೋಕ್ಕೆ ಶುರುವಾಯಿತು ಅಂದರೆ ಇಡೀ ನೀವು ಎಲ್ಲಿ ಹಾಕಿರ್ತೀರೋ ಅಲ್ಲಿ ಫುಲ್ಲು ಇದು ನೆಲದಲ್ಲಿ ಹಬ್ಕೊಳ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೆ ಇಲ್ಲಿ ಕೆಲವು ಇನ್ನೂ ಕೆಲವು ಸೊಪ್ಪು ಗೋಣಿ ಸೊಪ್ಪಾಗಿರ್ಬೋದು ಇದನ್ನು ಸ್ವಲ್ಪ ಹಾಕಿ ಮಾಡೋದನ್ನು ತೋರಿಸ್ತೀನಿ ಸಾರಿ ನಾನು ಗೋಣಿ ಸೊಪ್ಪಿನಲ್ಲೇ ಮಾಡುವಂತಹ ಕೆಲವು ಖಾದ್ಯಗಳನ್ನು ತಿಳಿಸ್ಕೊಡ್ತೀನಿ ಇದು ತುಂಬ ಪುಟ್ಟ ಪುಟ್ಟದಾಗಿದೆ ಒಂದು ಸ್ವಲ್ಪ ಎಲೆ ಅಗಲ ಇರುತ್ತೆ ಸಾಮಾನ್ಯವಾಗಿ ಇದು ಹರವೆ ಬೀಜದ ಹಾಗೆ ಎಲೆ ಬೀಜಗಳು ಇರುತ್ತೆ ಅದರ ಬೀಜಗಳು ಬ್ಲ್ಯಾಕ್ ಆಗಿ ಬೀಜದಿಂದನೇ ಇದು ಬರುತ್ತೆ ಇದು ಹೊನ್ಗನ್ನೆ ಈ ಹೊನ್ಗನ್ನೆ ಸಹ ತುಂಬ ಒಳ್ಳೆಯದು ಕಣ್ಣು ಮತ್ತು ಈ ಸಿಗಲ್ಲ ಹಾಗಾಗಿ ಇದು ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲ ಸೊಪ್ಪನ್ನು ಈಗ ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೀಟಾಗಿ ನೋಡಿ ಆನಂತರ ವಾಶ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕು ಅಂದರೆ ಟೊಮೊಟೊ ನೀರುಳ್ಳಿ ಇದು ನೋಡಿ ಕಾಳು ಹೆಸರು ಕಾಳು ಮತ್ತು ಬೇಳೆಯನ್ನು ತಗೊಂಡಿದ್ದೀನಿ ತೊಗರಿ ಬೇಳೆಯನ್ನು ಹಸಿಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಇಡಿಯಾಗಿ ಹಾಕಬೇಕು ಸಾಸಿವೆ ಮತ್ತು ಜೀರಿಗೆ ಇಂಗು ಇವುಗಳನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ತೀವಿ ಹಾಗೆ ಇದಕ್ಕೆ ಸಾಂಬಾರು ಪುಡಿ ಬೇಕಾಗುತ್ತೆ ಇದನ್ನು ಈ ಬೇಳೆ ಕಾಳುಗಳನ್ನು ಹಿಂದಿನ ದಿನವೇ ನೆನೆಸಿ ಸ್ವಲ್ಪ ಅಳಿಕೆ ಬಂದರೆ ತುಂಬ ಒಳ್ಳೆಯದು ನಾನಾದರೆ ಈಗ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೇಳೆಯನ್ನು ವಾಶ್ ಮಾಡಿಕೊಂಡು ಅದನ್ನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಹಾಗೆ ನೀವು ಬೇಳೆಯನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಬೇಗ ಬೇಯುತ್ತೆ ನೀವು ಈ ಕಾಳನ್ನು ಜಾಸ್ತಿಯಾಗಿ ಯೂಸ್ ಮಾಡಿದರೆ ತುಂಬ ಮಡಕೆ ಕಾಳು ಹೆಸರು ಕಾಳು ಅಲ್ಲದೆ ನೀವು ಈಗ ಅವರೇ ಬೇಳೆಯನ್ನು ಯೂಸ್ ಮಾಡ್ಬೋದು ಕಡಲೆ ಬೇಳೆಯನ್ನು ಇದಕ್ಕೆ ಇನ್ನೂ ಹೆಚ್ಚೆಚ್ಚಿಗೆ ಎಲ್ಲ ಥರದ ಮಿಕ್ಸ್ ಬೇಳೆಗಳನ್ನು ಹಾಕಿದರೆ ಈ ಗಟ್ ಸೊಪ್ಪು ಅಂತ ಹೇಳ್ತೀವಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಇದನ್ನು ನಾವು ರೊಟ್ಟಿ ಚಪಾತಿ ಮತ್ತು ರೈಸಿಗೆ ಎಲ್ಲ ಯೂಸ್ ಮಾಡ್ಕೋಬೋದು ಈಗ ಇದಕ್ಕೆ ಎಲ್ಲವನ್ನು ಹಾಕಿ ನೀರು ಹಾಕಿ ಅರಿಶಿಣವನ್ನು ಹಾಕಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕ್ಕೊಂಡ್ರೆ ನಮಗೆ ಬೇಗ ಬೇಳೆ ಬೇಯುತ್ತೆ ಹೀಗೆ ಒಂದು ವಿಷಲ್ ಹೊಡೆಸ್ಕೊಂಡು ನಾನೀಗ ಅದನ್ನು ತೆಗೆದಿಟ್ಕೊಳ್ತೀನಿ ಆ ನಂತರ ಅದೇ ಕುಕ್ಕರಿಗೆ ಹಾಕಿ ನಾನು ಅದೆಲ್ಲವನ್ನು ನಿಮಗೆ ತೋರಿಸ್ತೀನಿ ಈಗ ನೋಡಿ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ಸ್ವಲ್ಪ ಸಾಕು ನಿಮಗೆ ತುಂಬ ಕಾಯಿ ಬೇಡ ಈಗ ಬೇಳೆ ಬೆಂದಿದೆ ಬೇಳೆ ಮತ್ತು ಕಾಳುಗಳೆಲ್ಲ ಇದನ್ನೆಲ್ಲ ತೆಗೆದಿಟ್ಕೊಂಡು ಇದೇ ಒಂದು ಪಾತ್ರೆಗೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಎರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ಈ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಕಾಲು ಚಮಚ ಈಗ ಆನಂತರ ಜೀರಿಗೆ ಒಂದು ಸ್ಪೂನು ಜೀರಿಗೆ ಆನಂತರ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ನೀರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನೀಗ ಈ ಬೆಳ್ಳುಳ್ಳಿ ಬೇಳೆಗಳನ್ನು ಬಿಡಿಸಿ ಹಾಕ್ಕೊತೀನಿ ಹಾಗೆ ಹಸಿಮೆಣಸನ್ನು ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಾರಣ ಸಾಂಬಾರು ಪುಡಿಯಲ್ಲಿ ಹಸಿಮೆಣಸು ಹಾಕಿರೋದ್ರಿಂದ ಅದನ್ನು ಹಸಿಮೆಣಸನ್ನು ಹಸಿಮೆಣ್ಸು ತಿನ್ನಲಿಲ್ಲ ಅಂದರೆ ನೀವು ಈ ಜೀರಿಗೆ ಮೆಣಸು ಅಂತ ಸಿಗುತ್ತೆ ಅದು ಹಾಕ್ಬೋದು ಇಲ್ಲ ಕೆಂಪು ಮೆಣಸಿನ ಪುಡಿಯನ್ನು ಕೊನೆಯಲ್ಲಿ ಹಾಕೋಬೋದು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಬೇಳೆಕಾಳುಗಳನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಹಿಂಗ್ ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆ ಟೊಮೊಟೊವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಸೊಪ್ಪನ್ನು ಹಾಕಿ ಫ್ರೈ ಮಾಡಬೇಕು ಹಾಗೆ ಈ ಸೊಪ್ಪುಗಳಲ್ಲಿ ಈ ಎರಡು ಸೊಪ್ಪು ಸಹ ಹೌದು ಪುನರ್ನವ ಅಂತೂ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆದಾಗಿರುತ್ತೆ ಹಾಗೆ ಇದರಲ್ಲಿ ಬಿಳಿ ಪುನರ್ನವ ಮತ್ತು ಕೆಂಪು ಪುನರ್ನವ ಅಂತ ಬರುತ್ತೆ ಹಾಗೆ ಎರಡು ಸೊಪ್ಪುಗಳಲ್ಲೂ ಕೆಂಪು ಮತ್ತು ಬಿಳಿ ಅಂತ ಬರುತ್ತೆ ಅದು ದಂಟುಗಳು ಒಂದು ಸ್ವಲ್ಪ ಕೆಂಪದಾಗಿರುತ್ತೆ ಕೆಲವು ಆದರೆ ಎಲ್ಲದರದ್ದು ಸಹ ಬೆನಿಫಿಟ್ಸು ಒಂದೇ ಥರ ಇರುತ್ತೆ ಇದರಲ್ಲಿ ಗೊಂಚು ಗೊಂಜಲಾಗಿ ಹೂ ಸಹ ಬಿಡುತ್ತೆ ಈಗ ನೋಡಿ ಈಗ ಟೊಮೊಟೊ ಸ್ವಲ್ಪ ಬೆಂದ ನಂತರ ಈ ಸೊಪ್ಪುಗಳನ್ನು ಹಾಕೊಳ್ತಾ ಇದ್ದೀನಿ ಹೀಗೆ ನೀವು ಮಿಕ್ಸ್ ಸೊಪ್ಪುಗಳನ್ನು ತಂದು ಈ ಗಟ್ ಸೊಪ್ಪು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಹರವೆ ಸೊಪ್ಪು ಆಮೇಲೆ ಸಬ್ಬಸ್ಗೆ ಮೆಂತೆ ಆಮೇಲೆ ಕಿರ್ಕ್ಸಾಲೆ ಇದೆಲ್ಲವನ್ನು ಸೇರಿಸಿ ಆಮೇಲೆ ದಂಟಿನ ಸೊಪ್ಪು ಇದೆಲ್ಲವನ್ನು ಸೇರಿಸಿ ಸಹ ನೀವು ಇದನ್ನು ಮಾಡ್ಕೋಬೋದು ಇದಕ್ಕೆ ಕಾಯಿ ತುರಿ ಹಾಕಿ ನಾನು ಹುರಿತಾ ಇದ್ದೀನಿ ಈಗ ಸ್ವಲ್ಪ ಕಾಯಿ ತುರಿ ಸಾಕು ಇದಕ್ಕೆ ತುಂಬ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನೀವು ಹಿಂದಿನ ದಿನವೇ ಕಾಳುಗಳನ್ನೆಲ್ಲ ನೆನೆ ಇಟ್ಟು ಅದರ ಸಣ್ಣ ಮಳಕೆಗಳು ಬಂದು ಆ ಅದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಆ ಥರನೂ ಮಾಡ್ಕೋಬೋದು ಈಗ ನೋಡಿ ಇದು ಸುಮಾರಾಗಿ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೀವು ಫ್ರೈ ಮಾಡೋ ಅವಶ್ಯಕತೆಯೂ ಇಲ್ಲ ಹಾಗೆ ಬೇಳೆ ಜೊತೆನೇ ಎಲ್ಲವನ್ನೂ ಒಂದು ಸರಿ ಬೇಕಾದರೆ ಬೇಳೆ ಅನ್ನು ಬೇಯಿಸ್ಕೊಂಡು ಎಲ್ಲ ಸೊಪ್ಪನ್ನು ಈ ಒಗ್ಗರಣೆ ಹಾಕಲಿಲ್ದಿದ್ರು ಇದಕ್ಕೆ ನಡೆಯುತ್ತೆ ಹೀಗೆ ಎಲ್ಲವನ್ನು ಹಾಕಿ ಮಾಡಬಹುದು ಈಗ ಬೇಳೆ ಮತ್ತು ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಂದ ಬೇಳೆ ಮತ್ತು ಕಾಳುಗಳನ್ನು ಇದು ನಿಮಗೆ ಬಂದು ರೊಟ್ಟಿ ಮತ್ತು ಚಪಾತಿ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈಗ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅದೇ ಹೇಳಿದ್ನಲ್ಲ ನೀವು ಈ ಒಗ್ಗರಣೆ ಹಾಕಲ್ದಿದ್ರೂ ನಡೆಯುತ್ತೆ ಎಲ್ಲ ಒಮ್ಮೆಗೆ ಈಗ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲವನ್ನು ಹೆಚ್ಚಾಕಿ ಟೊಮೊಟೊ ಹೆಚ್ಚಾಕಿ ಎಲ್ಲವನ್ನು ಒಟ್ಟಿಗೆ ಹೆಚ್ಚಾಕಿ ಬೇಳೆಕಾಳುಗಳನ್ನೆಲ್ಲ ಹಾಕಿ ಸೊಪ್ಪು ಹಾಕ್ಕೊಂಡು ಒಂದೇ ಸರಿಗೆ ನಾವು ವಿಶಾಲ ಕೂಗಿಸ್ಕೊಂಡು ಸಹ ಇದನ್ನು ಗಟ್ಟ ಸೊಪ್ಪನ್ನು ಮಾಡ್ಕೋಬೋದು ನಾವು ಎರಡು ಮೂರು ಥರ ಗಟ್ಟ ಸೊಪ್ಪುಗಳನ್ನು ಮಾಡ್ತೀವಿ ಇದೇ ಥರ ಒಂದೇ ಸೊಪ್ಪಿನಗಿಂತ ಎರಡು ಮೂರು ಥರದ ಸೊಪ್ಪುಗಳು ಒಂದೇ ಸರಿ ಹೋಗೋದ್ರಿಂದ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಮುಚ್ಚಳವನ್ನು ಮುಚ್ಚಿಕೊಂಡು ಒಂದು ವಿಷಲ್ಲು ಮಾಡಿಸ್ಕೊಳ್ಳೋಣ ನೀವು ಹಾಗೆ ಬೇಕಾದರೆ ಇದನ್ನು ಈಗ ಬೇಳೆ ಬೆಂದಿರುತ್ತಲ್ಲ ಇದನ್ನು ಹಾಗೆ ವಿಷಲ್ ಕುಕ್ಕರ್ ಮುಚ್ಚಳ ಮುಚ್ಚಿದೇನೆ ಒಂದು ತಟ್ಟೆ ಮುಚ್ಚಿಕೊಂಡು ತುಂಬ ಹೊತ್ತು ಬೇಯಿಸ್ಕೋಬೋದು ಅದು ಸಹ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ಈ ಥರನೇ ಆದರೆ ನಾನಿಲ್ಲಿ ಬೇಗನೆ ಆಗಲಿ ಅಂತ ಹೇಳಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಮಾಡ್ತಾಯಿದ್ದೀನಿ ಒಂದು ವಿಷಲ್ ಹೊಡಿಸಿದರೆ ಸಾಕಾಗುತ್ತೆ ಆ ನಂತರ ನಾನೀಗ ಮ ಇದು ಮುಗ್ದಿದೆ ಪ್ರಾಸೆಸ್ಸು ಹಾಗೆ ಅದನ್ನು ಚೆನ್ನಾಗಿ ಮಸಿಬೇಕು ನೀವು ಯಾವುದಾದ್ರೂ ಯಂತ್ರ ಇದ್ದರೆ ಅದರಿಂದ ಮಸಿಬೋದು ಇಲ್ಲ ಹೀಗೆ ಲೋಟದಿಂದನೋ ಸ್ಪೂನಿಂದನೋ ಮಿಕ್ಸಿ ಗಿಕ್ಸಿ ಮಾಡಬಾರ್ದು ಸ್ವಲ್ಪ ಇದು ಎಲ್ಲವೂ ಹೊಂದ್ಕೋಬೇಕು ಆ ಥರ ನೀವು ಮಸಿಬೇಕು ಹೀಗೆ ಚೆನ್ನಾಗೆ ಬೇಳೆ ಮತ್ತು ಸೊಪ್ಪು ಒಂದಾಗಬೇಕು ಈಗ ನಾನು ಕೆಂಪು ಪುಡಿ ಇದ್ದೀನಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಂಬಾರು ಪುಡಿ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಬೇಕಿದ್ರೆ ಸ್ವಲ್ಪ ನೀರು ಹಾಕಬಾರ್ದು ಸಾಮಾನ್ಯವಾಗಿ ಮೇಲ್ಗಡೆ ಎಷ್ಟು ಬೇಕೋ ಅಷ್ಟು ಮೊದಲೇ ನಾವು ನೀರು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಅಂದರೆ ಸ್ವಲ್ಪ ಹಾಕೋಬೋದು ನಿಮಗೆ ತುಂಬ ಗಟ್ಟಿ ಆಯಿತು ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಆನಂತರ ಎಲ್ಲದು ಫುಲ್ಲು ಒಂದಾಗಬೇಕು ಆ ಥರ ನೀವು ಇದನ್ನು ಕುದಿಸ್ಬೇಕು ಬೇಕಿದ್ದರೆ ನೀವು ಹುಣಸೆ ರಸ ಸಹ ಇದಕ್ಕೆ ಹಾಕ್ಬೋದು ನಾನೀಗ ಟೊಮೊಟೊ ಮೂರು ಹಾಕಿರೋದ್ರಿಂದ ಈ ಇದಕ್ಕೆ ಹುಣಸೆ ರಸ ಹಾಕ್ತಾ ಇಲ್ಲ ಇದು ಚೆನ್ನಾಗೆ ಹೊಂದ್ಕೋಬೇಕು ಅಂದರೆ ಎಲ್ಲ ಸೊಪ್ಪು ನೀರು ಆಮೇಲೆ ಬೇಳೆಗಳೆಲ್ಲ ಚೆನ್ನಾಗೆ ಗಟ್ಟಿಯಾಗೋ ತನಕ ಕುದಿಸಿ ಆನಂತರ ಯೂಸ್ ಮಾಡ್ಕೋಬೇಕು ಹೀಗೆ ನೋಡಿ ಗಟ್ ಸೊಪ್ಪು ಅಂತ ಇದು ಚಪಾತಿ ರೊಟ್ಟಿ ಮತ್ತು ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್